ಕಾಂಗ್ರೆಸ್ ಸದೃಢವಾಗಿದೆ. ಅದು ಕೋಲಾರ ತಾಲೂಕಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಹೆಸರು ಹೇಳ್ಕೊಂಬಂದು ಏನು ವರ್ತೂರ್ ಪ್ರಕಾಶ್ ಅವರು ಇವತ್ತು ಕಾಂಗ್ರೆಸ್ ನ ಏನು ಅವಹೇಳಕಾರಿಯಾಗಿ ಮಾತಾಡ್ತಾ ಇದಾರೆ, ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಈ ತರ ಇನ್ನು ಮುಂದೆ ಅವ್ರ ಸವಾಲನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ. ಅವ್ರು ಏನ್ ಹೇಳಿದ್ದಾರೆ, 10,000 ಜನ ಸೇರಿಸಿ ಏನು ಕಾಂಗ್ರೆಸ್ ಒಂದು ಸಮಾವೇಶ ಮಾಡಿದ್ರೆ, ಆ ಸಮಾವೇಶ ನಡೆದ್ರೆ 10,000 ಜನದಲ್ಲಿ ನಾನು ರಾಜಕೀಯ ನಿವೃತ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಸವಾಲನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ನಾನು ಅವರ ಸವಾಲನ್ನ ಸ್ವೀಕರಿಸಿದ್ದೀನಿ. ವರ್ತೂರ್ ಪ್ರಕಾಶ್ ಅವರೇ, ದಯವಿಟ್ಟು ನಿಮ್ ಸವಾಲನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ. 10,000 ಜನ ನೀವು ಹೇಳಿದ್ದೀರಾ, 12,000 ಜನ, ಇನ್ನೂ 2,000 ಜನ ಹಾಕಿ ಇಲ್ಲಿ ಕೋಲಾರಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರನ್ನ ಕರೀತೀರಿ, ಕೆ ಎಚ್ ಮುನಿಯಪ್ಪನವರ ಆಶೀರ್ವಾದದಿಂದ, ನಸೀರಮ್ಮ ಅವರ ಆಶೀರ್ವಾದದಿಂದ, ರಮೇಶ್ ಕುಮಾರ್ ಆಶೀರ್ವಾದದಿಂದ, ಜಿಲ್ಲಾಧ್ಯಕ್ಷರಾದ ಚಂದ್ರಾರೆಡ್ಡಿ ಅವರ ಆಶೀರ್ವಾದದಿಂದ, ಕೊತ್ತೂರು ಮಂಜು ಮತ್ತೆ ಎಸ್ ಎಂ ನಾರಾಯಣಸ್ವಾಮಿ ಅವರ ಆಶೀರ್ವಾದದಿಂದ 10,000 ನೀವು ಹೇಳಿದ್ದೀರಾ, 12,000 ಜನ ನಾನು ಸೇರಿಸ್ತೀನಿ. ಒಂದು ಜೆಕೆ ಅಲ್ಲ, ಎಲ್ಲ ಕಾಂಗ್ರೆಸ್, ಇಡೀ ತಾಲೂಕು ಕಾಂಗ್ರೆಸ್. ಕಾಂಗ್ರೆಸ್ ಹೆಸರೇಳಿ ಬಂದು ನೀವು ಗೆದ್ದಿರೋದು. ಇವತ್ತು ಕಾಂಗ್ರೆಸ್ ನ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ. ನಾನು ನಿಮ್ಮ ಸವಾಲನ್ನ ಸ್ವೀಕರಿಸ್ತಾ ಇದ್ದೀನಿ. ನಾನೊಂದು ಮನವಿ ಮಾಡ್ತಾ ಇದ್ದೀನಿ ನಿಮ್ಗೆ, ನೀವು ದಯವಿಟ್ಟು ರಾಜಕೀಯ ನಿವೃತ್ತಿ ಪಡಿಬಾರ್ದು. ನೀವು ನಿಮ್ಮ ಕಾಂಗ್ರೆಸ್ ಇಂದ ನಿಲ್ಲಿ. ನಾ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಇಲ್ಲಿ ನಿಲ್ಸಿ, ಕಾಂಗ್ರೆಸ್ ಇನ್ನು ಇಲ್ಲಿ ಜೀವಂತವಾಗಿದೆ ಅಣ್ಣ. ಎಷ್ಟೇ ಪಕ್ಷೇತರ ಬಂದ್ರು ಇಲ್ಲಿ ಏನು ಮಾಡಕ್ಕಾಗಲ್ಲ ಕಾಂಗ್ರೆಸ್ ನ. ದಯವಿಟ್ಟು